ದಶಕಗಳಿಂದ ಬಂದಂತ ಈ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಯಾವ ರೀತಿ ಜನವಿರೋಧಿ ಸರ್ಕಾರ ಇದೆ ಇದನ್ನೆಲ್ಲ ನೋಡಿದಂತ ನಮ್ಮ ಅಭಿವೃದ್ಧಿ ಅಧಿಕಾರಿಯಾದಂತ ಸುಧಾಕರ್ ಅವರು ನಾವು ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಒಂದೇ ಒಂದು ಸಣ್ಣ ಟೆಸ್ಟ್ ಮಾಡಿದ್ರು ಆದರೆ ನೀ ಬಂದಂತ ಹುಮ್ಮಸ್ಸು ಇದನ್ನೆಲ್ಲ ನೋಡಿದ್ರೆ ಯೌರ ಮಮ್ಮಲ್ಲಿ ಆಪೇದಿ ಬುಜ್ಜೆ ಅಂತ ಇದ್ರಲ್ಲ ಏ ಸೂಡಣ್ಣ ಪ್ರದೀಪಣ್ಣ ಮೇ ಮೇ ನಿನ್ನ ಆಪೇದಿ ಒಕ್ಕೇ ಒಂದ್ ಸತಿ ಬಿಗ್ ಬಾಸ್ ನ ಉಂಟ್ವಿ ಅದು ಜಪ್ತ ಪಾರು ಚೇತ್ವಿ ఈ జనాలు చిన్మలాపురంలో ఉండేవాళ్ళు నీ డ్రామా గీమా అదంతా చూసి అయ్యో ఎట్లా వన్ కోట్లేసేసి ఎంత వరకు కోటాకుబిట్రీ నువ్వు ఈ చిన్మలాపుర జిల్లాలో సుమారు 300 కోట్ల హణ తందు అభివృద్ధిని మాడిరతకంత అభివృద్ధి అధికారన బిట్టు ఆ బిగ్ బాస్ అల్లి హోగి ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಹೋಗಿದ್ರಲ್ಲ ಹೊಗಳಿಕೆ ಬಿಟ್ನ ಅಂತವ್ರಿಗೆ ಓಟ್ ಹಾಕ್ಬಿಟ್ರಲ್ಲ ಅನ್ನೋ ಲೆಕ್ಕಾಚಾರ ಇನ್ನೂ ಒಂದ್ ಎರಡು ದಿನ ಬಿಡ್ಬೇಕಾಗಿತ್ತು ಅದನ್ನಲ್ಲೇ ಇಡೀ ಕರ್ನಾಟಕ ಹೇಳರು ಅದು ನಿಜವಾಗ್ಲು ಯಾರು ಅಂತ ಯಾರು ಅಂತ ಹೇಳರು ಅದಕ್ಕೋಸ್ಕರ ನಾವೇ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬಿಟ್ರಿ ಓಡ್ ಬಂದ್ಬಿಟ್ಟ ಆದ್ರೂ ಇವತ್ತು ಶಾಸಕರಾಗಿದ್ದಾದ್ಮೇಲೆ ಯಾ ಆಫೀಸ್ಗಳಲ್ಲಿ ನೋಡಿದ್ರೇನು ಲಂಚ ಯಾ ಆಫೀಸ್ಗಳಲ್ಲಿ ನೋಡಿದ್ರೇನು ಅವಂದೇ ಗಿರಾಕಿಗಳು ಯಾ ಕ್ರಷರ್ಗಳಲ್ಲಿ ನೋಡಿದ್ರೇನು ತಿಂಗಳಿಗೆ 4 ಲಕ್ಷ ಕೊಡ್ಬೇಕು ಒಂದೊಂದು ಕ್ರಷರ್ ಅವರು ಮರಳು ದಂದೆ ಪ್ರತಿಯೊಂದರಲ್ಲೂ ಕಾಸು 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 ಅನ್ನೋ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನಾಗಿರೋರ್ನೆಲ್ಲ ಮನೆ ಮನೆಗೆ ಒಬ್ಬೊಬ್ಬರನ್ನ ಡಾಕ್ಟರ್ ಮಾಡ್ತೀನಿ ಅಂತ ಹೇಳಿದ್ರು ಎಷ್ಟು ಜನ ಡಾಕ್ಟರ್ ಮಾಡಿದೀಯಾ ಪ್ರದೀಪ ಎಷ್ಟು ಜನ ಮಾಡಿದೀಯಾ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಹೋಗ್ಲಿ ಸಾಕಾಗಿ ನಿನ್ನ ಯೋಗ್ಯತೆಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ರೈತರಿಗೆ ನಾವು ಕರೆಂಟ್ ಕೊಡಕ್ಕೆ ಹೋಗ್ತಾ ಇಲ್ಲ ನಿಮಗೆ ಇವತ್ತು ಜಿಲ್ಲೆಗೆ ಅಭಿವೃದ್ಧಿ ಮಾಡಕ್ ಹಣ ತಂದಿರೋಂಥವ್ರನ್ನ ಎಂಎಲ್ಎಗಳನ್ನ ಮಂತ್ರಿಗಳನ್ನ ನಾನು ನೋಡಿದ್ದೀನಿ ಆದ್ರೆ ಫಸ್ಟ್ ಟೈಮ್ ನಾನು ಇಷ್ಟೇ ಜಿಲ್ಲೆಗೆ ಬಂದಿರ್ತಕ್ಕಂತ ಹಣ ಏನಿದೆ ಏನು ಸ್ಕೀಮ್ಸ್ ಇದೆ ಅದನ್ನ ವಾಪಸ್ ಕಳ್ಸಿರ್ತಕ್ಕಂತ ಮಂತ್ರಿಗಳನ್ನ ಮತ್ತೆ ಎಂಎಲ್ಎಗಳನ್ನ ಫಸ್ಟ್ ಟೈಮ್ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ನೋಡಿದ್ದು